ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಇಂದು ಎಲ್ಲೆಡೆ ದೇಶಾದ್ಯಂತ ಸಂಭ್ರಮದಿಂದ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಮಾಡುತ್ತಿದ್ದಾರೆ. ನಮ್ಮ ಭಾರತೀಯರಿಗೆ ಕೃಷ್ಣ ಅಂದರೆ ಮಗು, ಗುರು, ತಂದೆ, ಸ್ಫೂರ್ತಿ, ಹೀಗೆ ಕೃಷ್ಣ ಅಂದರೆ ಅದೊಂದು ಪರಿಶುದ್ಧವಾದ ಭಾವನೆ ಭಾರತೀಯರಿಗೆ. ಅದರಲ್ಲೂ ಕೃಷ್ಣನು ಮಹಾಭಾರತ ಯುದ್ಧದ ವೇಳೆ ಇಡೀ ಜಗತ್ತಿಗೆ ಬೋಧಿಸಿದ ಭಗವದ್ಗೀತೆ ಸಾರವನ್ನು ಬೋಧಿಸಿದ ಶ್ರೀ ಕೃಷ್ಣ ಪರಮಾತ್ಮನನ್ನು ಜನರು ಈ ಜಗತ್ತಿನ ಸೃಷ್ಟಿಕರ್ತ ಅಂತ ನಂಬುತ್ತಾರೆ. ಶ್ರೀಕೃಷ್ಣನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣು ದೇವನ ಮಹಾನ್ ಅವತಾರ. ಹೀಗೆ ವಿಷ್ಣು ದೇವ ಅನೇಕ ಅವತಾರಗಳನ್ನೆತ್ತಿ ಸೃಷ್ಟಿಯಲ್ಲಿ ಧರ್ಮವನ್ನು ಕಾಪಾಡಿದ್ದಾನೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಕಲಿಯುಗದಲ್ಲಿ ಧರ್ಮವನ್ನು ರಕ್ಷಿಸಲು ಅನೇಕ ರೂಪದಲ್ಲಿ ಬರುತ್ತಾನೆ ಅಂತ ಹೇಳುತ್ತಾರೆ. ಹಾಗೆ ಶ್ರೀಕೃಷ್ಣನು ದೇಶದಲ್ಲಿ ಅನೇಕ ಅವತಾರಗಳಲ್ಲಿ ಪೂಜೆ ಮಾಡಲ್ಪಡುತ್ತಾನೆ. ಅದೇ ರೀತಿ ಕೇರಳದ ಪ್ರಸಿದ್ಧ ಧರ್ಮಕ್ಷೇತ್ರವಾದ ಗುರುವಾಯೂರಪ್ಪ ದೇವಸ್ಥಾನದಲ್ಲಿ ಶ್ರೀಕೃಷ್ಣನನ್ನು ಬಾಲಕೃಷ್ಣನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಗುರು, ಬೃಹಸ್ಪತಿ ಮತ್ತು ವಾಯುದೇವ ಸೇರಿ ಈ ಕೃಷ್ಣನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ ಕಾರಣ ಈ ದೇವರಿಗೆ ಗುರುವಾಯೂರಪ್ಪ ಎಂದು ಹೆಸರು ಬಂದಿದೆ. ಮತ್ತು ಇಲ್ಲಿ ಗುರುವಾಯೂರಪ್ಪ ಇರುವ ಕಾರಣಕ್ಕೆ ಈ ಊರಿಗೆ ಗುರುವಾಯೂರು ಎಂಬ ಹೆಸರು ಕೂಡ ಬಂದಿದೆ. ಈ ದೇವಸ್ಥಾನವನ್ನು ದಕ್ಷಿಣದ ದ್ವಾರಕೆ ಅಂತಲೂ ಕೂಡ ಕರೆಯುತ್ತಾರೆ. ಏಕೆಂದರೆ ಇಲ್ಲಿರುವ ಕೃಷ್ಣನ ಮೂರ್ತಿಯನ್ನು ದ್ವಾರಕೆಯಿಂದ ತಂದು ಪ್ರತಿಷ್ಠಾಪಿಸಲಾಗಿದೆ. ಹಾಗಾಗಿ ಗುರುವಾಯೂರನ್ನು ದಕ್ಷಿಣದ ದ್ವಾರಕೆ ಎಂದು ಕರೆಯುತ್ತಾರೆ. ಅದು ಹೇಗೆ ದ್ವಾರಕೆಯಿಂದ ಇಲ್ಲಿಗೆ ಬಂತು ಅನ್ನುವ ಬಗ್ಗೆ ಕತೆ ಕೂಡ ಇದೆ. ಈ ಮೂರ್ತಿ 5000 ವರ್ಷಗಳಷ್ಟು ಹಳೆಯದಾಗಿದ್ದು ಪುರಾಣ ಕಥೆಗಳ ಪ್ರಕಾರ ಈ ವಿಗ್ರಹದಲ್ಲಿ ಸ್ವತಃ ಶ್ರೀಕೃಷ್ಣನ ಅಂಶವೇ ಇದೆ ಎನ್ನಲಾಗಿದೆ. ಈ ಮೂರ್ತಿ ಕೃಷ್ಣನ ಬಳಿಯೇ ಇದ್ದಿದ್ದು ಶ್ರೀಕೃಷ್ಣ ಭೂಲೋಕ ತ್ಯಜಿಸಿ ಸ್ವರ್ಗಕ್ಕೆ ಹೋಗುವಾಗ ಈ ಮೂರ್ತಿಯನ್ನು ಬೃಹಸ್ಪತಿಗೆ ಕೊಡಬೇಕು ಎಂದು ಉದ್ಧವನಿಗೆ ಹೇಳಿದ್ದನಂತೆ. ಉದ್ಧವ ದ್ವಾರಕೆಯಲ್ಲಿದ್ದ. ಉದ್ಧವನಿಂದ ಬೃಹಸ್ಪತಿ ಈ ಮೂರ್ತಿ ತೆಗೆದುಕೊಳ್ಳಲು ದ್ವಾರಕೆಗೆ ಆಗಮಿಸುತ್ತಿದ್ದರು. ಈ ವೇಳೆ ದ್ವಾರಕೆ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಕೃಷ್ಣನ ಈ ವಿಗ್ರಹವು ಕೂಡ ಮುಳುಗಿತ್ತು. ಆಗ ಬೃಹಸ್ಪತಿ ವಾಯುವಿನ ಸಹಾಯದಿಂದ ಈ ವಿಗ್ರಹವನ್ನು ಮೇಲಕ್ಕೆ ತಂದರು ಮತ್ತು ಇದನ್ನು ಒಂದು ಅತ್ಯುತ್ತಮವಾದ ಜಾಗದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ನಿರ್ಧರಿಸಿದರು. ಹೀಗೆ ಈ ಸ್ಥಳ ಹುಡುಕಿಕೊಂಡು ಕೇರಳಕ್ಕೆ ಹೋಗುವಾಗ ಅಲ್ಲಿ ಇವರನ್ನು ಭೇಟಿಯಾದ ಪರಶುರಾಮ ರುದ್ರ ತೀರ್ಥವೆಂಬ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆ ಸ್ಥಳದ ವಿವರಣೆ ನೀಡಿದ್ದರಂತೆ. ಹಾಗಾಗಿ ಇದೇ ಸ್ಥಳದಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿಸಬೇಕೆಂದು ನಿರ್ಧರಿಸಿ ಗುರುವಾಯೂರಿನಲ್ಲಿ ಗುರುವಾಯೂರಪ್ಪನನ್ನು ಪ್ರತಿಷ್ಠಾಪಿಸಲಾಯಿತು. ಇನ್ನು ದೇವಸ್ಥಾನದ ಬಗ್ಗೆ ಹೇಳುವುದಾದರೆ ಇಲ್ಲಿನ ಶಿಲ್ಪಕಲೆ ಸುಂದರವಾಗಿದ್ದು ಇದು ಭಾರತದ ಪ್ರಸಿದ್ಧ ಮತ್ತು ಪ್ರಾಚೀನ ದೇವಸ್ಥಾನಗಳಲ್ಲೊಂದು. ಇಲ್ಲಿನ ದೇವಸ್ಥಾನದ ಮೇಲೆ ಶ್ರೀಕೃಷ್ಣನ ಜೀವನದ ವರ್ಣ ಚಿತ್ರಗಳನ್ನು ಬಿಡಿಸಿದ್ದಾರೆ. ಇನ್ನು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಒಂದು ಕೋಣೆ ಇದ್ದು ಅಲ್ಲಿರುವ ಚಿನ್ನಾಭರಣವನ್ನು ಹೇಗೆ ವಾಸುಕಿ ರಕ್ಷಿಸುತ್ತಿದ್ದಾನೆ ಎಂದು ಹೇಳಲಾಗುತ್ತದೆಯೋ ಅದೇ ರೀತಿ ಗುರುವಾಯೂರಪ್ಪ ದೇವಸ್ಥಾನದಲ್ಲೂ ಒಂದು ಕೋಣೆ ಇದೆ. ಅಲ್ಲಿಯೂ ಚಿನ್ನಾಭರಣ ವಜ್ರ ವೈಡೂರ್ಯವಿದ್ದು ಅದನ್ನು ಪಂಚ ನಾಗಗಳು ರಕ್ಷಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಹಾಗಾಗಿ ಆ ಕೋಣೆಯ ಬಾಗಿಲನ್ನು ಯಾರೂ ಕೂಡ ತೆಗೆಯುವ ಸಾಹಸಕ್ಕೆ ಇಲ್ಲಿವರೆಗೂ ಕೈ ಹಾಕಿಲ್ಲ. ಹೀಗೆ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಭಗವಂತ ಶ್ರೀ ಹರಿ ವಾಸುದೇವ ಸ್ವರೂಪನಾದ ಶ್ರೀಕೃಷ್ಣನು ಎಲ್ಲೆಡೆ ಪೂಜೆ ಮಾಡಲ್ಪಡುತ್ತಿದ್ದಾನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.